ನಾನು ನಿಜವನ್ನು ತಿಳಿಯಬೇಕು ವಸುದೇವ, ಅದನ್ನು ನಿನ್ನ ಬಾಯಿಂದಲೇ ಕೇಳಬೇಕು. ನೀನು ನಿನ್ನ ಎಂಟನೇ ಮಗುವನ್ನು ಎಲ್ಲಿ ಅಡಗಿಸಿಟ್ಟಿರುವೆ ಹೇಳು. ನಿನ್ನ ಎಂಟನೇ ಮಗು ಎಲ್ಲಿದೆ ಅಂತ ಹೇಳು. ಇಲ್ಲದಿದ್ದರೆ ನನ್ನ ಸಂಯಮದ ಕಟ್ಟೆ ಒಡೆದು ಹೋಗಿ ನಿನ್ನನ್ನು ಯಮನ ಬಳಿಗೆ ಅಟ್ಟುತ್ತೇನೆ. ಯಮನ ಬಳಿಗೆ ಯಜ್ಞಕುಂಡದಲ್ಲಿ ತನ್ನ ಪ್ರಾಣವನ್ನು ಆಹುತಿ ಕೊಡಲು ಬರುತ್ತಿದ್ದಾನೆ. ನನಗೆ ಗೊಂದಲವಾಗುತ್ತಿದೆ. ನಂದನ ಮನೆ ಇದೆಯೇನೋ? ಈಗ ನನಗೆ ಗೊತ್ತಾಗುತ್ತದೆ ನಂದನ ಮನೆ ಯಾವುದೆಂದು. ಈಗ ಎಲ್ಲರೂ ಹೆದರಿ ನಂದನ ಮನೆಗೆ ಓಡುತ್ತಾರೆ. ಕಲ್ಯಾಣ ಮಸ್ತ. ಪ್ರಭು, ನನಗೆ ಆಜ್ಞೆ ನೀಡಿ. ಆದರೆ ಗುರುದೇವ, ನೀವು ಭೋಜನ ಸ್ವೀಕರಿಸಿ ಹೊರಟಿದ್ದರೆ? ಬೇಡ ನಂದರಾಜ, ಆಶ್ರಮದಲ್ಲೇ ಭೋಜನ ಮಾಡುವೆ. ಕಲ್ಯಾಣವಾಗಲಿ, ಕಲ್ಯಾಣವಾಗಲಿ, ಬನ್ನಿ. ಏನಾಯ್ತು, ಏಕಿಷ್ಟು ಹೆದರಿದ್ದೀರಿ? ಹಂಸನ ಸೈನಿಕರೇನಾದರೂ ನಿಮ್ಮ ಹಿಂದೆ ಬಿದ್ದಿದ್ದಾರೆಯೇ? ಸೈನಿಕರಲ್ಲ, ಒಂದು ಕಾಗೆ ಆತಂಕ ಹುಟ್ಟಿಸಿದೆ. ನೀವೆಲ್ಲ ಒಂದು ಕಾಗೆಗೆ ಹೆದರಿದ್ದೀರಾ? ಬರೀ ಕಾಗೆ ಅಲ್ಲ, ಮಹಾಭಯಂಕರ ಕಾಗೆ. ಕಲ್ಲು ದೊಣ್ಣೆ ಏನು ಬೀಸಿದರೂ ಹೋಗುತ್ತಿಲ್ಲ, ಅದು ಎಲ್ಲವನ್ನು ನುಂಗಿ ಹಾಕುತ್ತಿದೆ. ಯಶೋದ, ನಾನು ಹೋಗಿ ಬರುತ್ತೇನೆ, ಅದ್ಯಾವ ಕಾಗೆ ನೋಡೋಣ. ಗೋಕುಲದಲ್ಲಿ ಏನೇನೋ ಆಗುತ್ತಿದೆ, ಚಿತ್ರ ವಿಚಿತ್ರ ಘಟನೆ ನಡೆಯುತ್ತಿದೆ. ಹೌದು ಅಕ್ಕ. ಸುಮ್ಮನ ಕನಕ ಹೇಳಿ. ನಂದರಾಣಿ, ಮಕ್ಕಳನ್ನು ನೋಡಿಕೊಳ್ಳಿ, ಹರಟೆ ಹೊಡೆಯುತ್ತಾ ಮೈ ಮರೆಯಬೇಡಿ. ಆಗಲಿ, ನೀನು ಬಹಳ ತುಂಟ, ಅಣ್ಣನ ಜೊತೆ ಸುಮ್ಮನಿರು, ಇವರಿಬ್ಬರಿಗೆ ತೊಂದರೆ ಕೊಡಬಾರದು, ಗೊತ್ತಾಯ್ತಾ? ತಮ್ಮ, ಏನು ಮಾಡುತ್ತಿದ್ದೀಯಾ? ಅಣ್ಣ, ನಾನು ಕಾಯುತ್ತಿದ್ದೇನೆ. ನೀವು ಕಾಕಸುರನಿಗೆ ಕಾಯುತ್ತೀರಿ. ನಂದರಾಜ,
ಓ ಇವನೇನ ನಂದರಾಜ? ಇವನ ಮನೆಯಲ್ಲಿ ಕಂಸನ ಮೃತ್ಯು ಬೆಳೆಯುತ್ತಿದೆ. ನಾನು ಯಾರಿಗೂ ತಿಳಿಯದಂತೆ ಇವನನ್ನು ಹಿಂಬಾಲಿಸಬೇಕು. ಎಲ್ಲಿದೆ ಆ ಕಾಗೆ? ಎಲ್ಲಿದೆ? ಈಗ ತಾನೇ ನಮ್ಮ ಬೆನ್ನು ಹತ್ತಿತ್ತು, ಎಲ್ಲಿಗೆ ಹೋಯ್ತೋ ಗೊತ್ತಿಲ್ಲ. ಅದು ಈಗ ಎಲ್ಲಿದೆ? ಇದೊಳ್ಳೆ ಚಮತ್ಕಾರ, ಈಗ ತಾನೇ ಇಲ್ಲಿ ಹಾರುತ್ತಿತ್ತು, ಎಲ್ಲಿ ಮಾಯವಾಯಿತು? ನನಗನಿಸುತ್ತಿದೆ ನಿಮ್ಮೆಲ್ಲರಿಗೂ ಭ್ರಮೆ ಹಿಡಿದಿದೆ ಎಂದು. ಇಲ್ಲ ನಂದರಾಜ, ಆ ಕಾಗೆ ಇಲ್ಲೇ ಇತ್ತು. ಹಾಗಾದರೆ ಎಲ್ಲಿ ಹೋಯಿತು? ನೀವು ಕಡ್ಡಿಯನ್ನು ಗುಡ್ಡ ಮಾಡುವುದನ್ನು ಬಿಡಿ, ನಿಮ್ಮ ನಿಮ್ಮ ಮನೆಗೆ ಹೋಗಿ. ನನಗಂತೂ ಭಯವಾಗುತ್ತಿದೆ, ಅದು ಮತ್ತೆ ಬಂದರೆ? ಅದು ಇಲ್ಲೇ ಎಲ್ಲೋ ಅಡಗಿರಬೇಕು, ಮತ್ತೆ ಏನಾದರೂ ಬಂದರೆ? ನೋಡು, ನೀನು ಹೆದರಬೇಡ, ಅದು ಮತ್ತೆ ಬರುವುದಿದ್ದರೆ ಇಲ್ಲಿಂದ ಹೋಗುತ್ತಲೇ ಇರಲಿಲ್ಲ. ನಿಶ್ಚಿಂತೆಯಿಂದ ಮನೆಗೆ ಹೊರಡಿ. ನಿಮಗೆ ಭಯವಾದರೆ ನಿಮ್ಮ ನೆರೆಹೊರೆಯವರನ್ನು ಕೂಗಿ, ಅಗತ್ಯ ಬಿದ್ದರೆ ಹೇಳಿ ಕಳಿಸಿ, ನಾನೇ ಕೂಡಲೇ ಬರುತ್ತೇನೆ. ಲಕ್ಷ್ಮಣ, ದೀಪು, ಗೋಪಿ, ಹೇಳಿ ನಂದರಾಜ. ನೀವೆಲ್ಲ ಜೊತೆಗೂಡಿ ಜಾಗ್ರತೆ ವಹಿಸಿ. ಗೋಕುಲದ ಮೇಲೆ ಏನೇ ವಿಪತ್ತು ಬಂದರೂ ನೀವೆಲ್ಲರೂ ಧೀರತನದಿಂದ ಎದುರಿಸಿ. ಗೋಕುಲವಾಸಿಗಳು ನಿಶ್ಚಿಂತೆಯಿಂದ ಇರಬೇಕು. ಆ ಕಾಗೆ ಏನಾಯಿತು? ಅದು ಎಲ್ಲಿ ಹೋಯಿತೋ ಗೊತ್ತಾಗಲಿಲ್ಲ, ನಾನು ಹೋಗುವುದರೊಳಗೆ ಹಾರಿ ಹೋಗಿತ್ತು. ಅದಕ್ಕೆಲ್ಲೋ ಗೋಕುಲದ ರಾಜ ಬರುತ್ತಾನೆಂದು ಗೊತ್ತಾಗಿರಬೇಕು, ಅದಕ್ಕೆ ಹೆದರಿ ಓಡಿ ಹೋಗಿದೆ. ಅಣ್ಣ, ಅವನು ಬರುತ್ತಿದ್ದಾನೆ. ಹೌದು ತಮ್ಮ, ಸುಮನ ಮತ್ತು ಕನಕ ಇಲ್ಲಿರುವವರೆಗೂ ಅವನು ಕೆಳಗೆ ಬರುವುದಿಲ್ಲ. ಹಾಗಾದ್ರೆ ಏನು ಮಾಡೋಣ? ನೀನು ನನ್ನನ್ನು ಕೇಳುತ್ತಿದ್ದೀಯಾ? ಅಮ್ಮ ಅವರಿಬ್ಬರನ್ನು ಕರೆಯುವಂತೆ ಏನಾದರೂ ಮಾಡು. ಅಣ್ಣ, ನೀನು ಬಹಳ ಬುದ್ಧಿವಂತ. ಅರೆ ಸುಮನ, ಸ್ವಲ್ಪ ಬಾ ಇಲ್ಲಿ. ಬಂದೆ ನಂದರಾಣಿ. ಕನಕ, ದೊಡ್ಡವನನ್ನು ಕರೆದುಕೊಂಡು ಬಾ, ಅವನಿಗೆ ಹಸಿವಾಗಿರಲಿ. ಈಗಲೇ ಬರುತ್ತೇನೆ ಅಕ್ಕ. ತಮ್ಮ, ಇದೇನು? ನೀನು ನನ್ನನ್ನು ಕಳಿಸುತ್ತಿದ್ದೀಯಲ್ಲ. ಅಮ್ಮ ಎಲ್ಲರನ್ನೂ ಕರೆಯುವಂತೆ ಮಾಡಲು ನೀನೇ ತಾನೇ ಹೇಳಿದ್ದು. ನಾನು ಇವರಿಬ್ಬರನ್ನು ಕಳಿಸಲು ಹೇಳಿದ್ದು. ನಿನಗೆ ಕೋಪ ಯಾಕಣ್ಣ? ಮತ್ತಿನ್ನೇನು, ಕಾಕಾಸುರನ ಆತಿಥ್ಯ ಮಾಡುವ ಅವಕಾಶ ತಪ್ಪಿ ಹೋಯಿತಲ್ಲ. ತಮ್ಮ ಇರುವಾಗ ಅಣ್ಣ ಕಷ್ಟಪಡುವ ಅಗತ್ಯವೇನಿದೆ? ಹೋಗು, ನೀನು ಬೇಕೆಂದೇ ನನ್ನನ್ನು ಕಳಿಸುತ್ತಿದ್ದೀಯ. ಹೋಗೋಣ. ನಂದಬಾಲ, ನಾನು ಬೇಗನೆ ಬಂದು ಬಿಡುತ್ತೇನೆ. ನಂದಬಾಲ, ನಂದನ ಮಗು. ನನ್ನನ್ನು ಕ್ಷಮಿಸು ಮಗು, ನಾನು ಕಟ್ಟು ಬಿದ್ದಿದ್ದೇನೆ. ಮಥುರಾದೇಶ ನಿನ್ನನ್ನು ತನ್ನ ಮೃತ್ಯುವೆಂದು ಭಾವಿಸಿದ್ದಾರೆ, ಆದ್ದರಿಂದ ನಿನ್ನನ್ನು ನಾನು ಕೊಲ್ಲಲೇಬೇಕಿದೆ. ಆ ನೋಡು ನಂದಬಾಲ, ನಿನ್ನ ಮೃತ್ಯು ನಿನ್ನ ಕಣ್ಣೆದುರೇ ನಿಂತಿದೆ. Thank you.
ನಾರಾಯಣ ನಾರಾಯಣ. ದೇವೇಂದ್ರ, ಈ ಕಾಕಾಸುರನ ದೌರ್ಭಾಗ್ಯವನ್ನು ನೋಡು, ಪ್ರಭುವಿನ ಎದುರೇ ಇದ್ದಾನೆ, ಆದರೆ ಅವರ ನಿಜ ರೂಪ ಗುರುತಿಸುತ್ತಿಲ್ಲ. ಅಹಂಕಾರದಿಂದ ಅವನ ಮತಿ ಭ್ರಷ್ಟವಾಗಿದೆ, ಅವನ ವಿವೇಕ ಜಾಗೃತಗೊಳ್ಳುತ್ತಿಲ್ಲ, ತನ್ನ ಮೃತ್ಯುವಿನ ಕಡೆ ಸಾಗುತ್ತಿದ್ದಾನೆ. ಹೋಗು ಕಾಗೆ, ಹೋಗು ಹೋಗು.